ಬೆಳಕಿನ ಹಬ್ಬ ದೀಪಾವಳಿ ನಾಡಿನಾದ್ಯಂತ ಆಚರಿಸ್ತಾ ಇದ್ದಾರೆ. ಈ ಸಲ ಮಳೆ ಬೆಳೆ ಚೆನ್ನಾಗಿ ಬಂದಿದೆ ಮತ್ತು ಕನ್ನಡ ರಾಜ್ಯೋತ್ಸವನೂ ದೀಪಾವಳಿ ಜೊತೆ ಬಂದಿದೆ. ಈ ಸಂದರ್ಭದಲ್ಲಿ ನೀವು ನಾಡಿನ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ನಾಡಿನ ಎಲ್ಲ ಪ್ರಜೆಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಎಲ್ಲರಿಗೂ ನಾನು ಶುಭ ಕೋರ್ತೀನಿ. ಈ ಒಂದು ದೀಪಾವಳಿ ಹಬ್ಬ ಒಂದು ಗೆಲುವಿನ ಹಬ್ಬ. ಇದು ಇತಿಹಾಸದಲ್ಲಿ ನಾವು ನೋಡಿದಾಗ ಈ ದೀಪಾವಳಿ ಆಚರಣೆ ಮಾಡೋದು ನಾವು ಇತಿಹಾಸ ನೋಡಿದ್ರೆ ನಾವು ಆಚರಣೆ ಗೆದ್ದು ಎದ್ದಿನ ಒಂದು ಖುಷಿಯಲ್ಲಿ ಮಾಡಂಥ ಹಬ್ಬ ಇದು. ಎಲ್ಲ ನಮ್ಮ ಇಡೀ ನಮ್ಮ ದೇಶ ಕೆಲವರು ಶ್ರೀಲಂಕಾ ಬೇರೆ ಬೇರೆ ದೇಶಗಳಲ್ಲೂ ಸಹ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಕಡೆ ಆ ಭಾಗದಲ್ಲಿ ಸೇಮ್ ಕಾನ್ಸೆಪ್ಟು ಏನು ನಮ್ಮ ಭಾರತ ದೇಶದಲ್ಲಿ ನಾವು ರಾಮಾಯಣ ಮಹಾಭಾರತ ನೋಡಿದ್ದೀವೋ ಅದರನ್ನೇ ಬೇರೆ ಬೇರೆ ಕಾನ್ಸೆಪ್ಟ್ ಇಟ್ಕೊಂಡು ಬೇರೆ ದೇಶಗಳಲ್ಲಿ ಸಹ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ಶ್ರೀಲಂಕಾದಲ್ಲಿ ನಮಗೂ ಅವ್ರ ಹೊಂದಾಣಿಕೆ ಇರೋದ್ರಿಂದ ಏನೊಂದು ಇತಿಹಾಸ ಆ ಹೊಂದಾಣಿಕೆದಿಂದ ಶ್ರೀಲಂಕಾ ಮತ್ತು ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಂಥ ಹಬ್ಬ ಇದು. ಹಾಗೆಯೇ ನೇಪಾಳ ಪ್ರದೇಶ ಇದೆ, ಬರ್ಮಾ ಇದೆ, ಭೂಟಾನ್ ಇದೆ, ಇವೆಲ್ಲ ಬಂದು ಹಿಂದೂ ಜನ ಇರತಕ್ಕಂಥ ಪ್ರಜೆಗಳು ಇವರೆಲ್ಲ ದೀಪಾವಳಿ ಹಬ್ಬವನ್ನು ತುಂಬ ಖುಷಿಯಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡೋಂಥ ಸಂದರ್ಭ ಇದು. ಸರ್, ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಹುಟ್ಟಿದ್ದು ನವಂಬರ್ 1ನೇ ತಾರೀಕು ಆಗಿರೋದ್ರಿಂದ ಎಲ್ಲರಿಗೊಂದು ಖುಷಿ. ಎಲ್ಲ ನಮ್ಮ ಕರ್ನಾಟಕದಲ್ಲಿರತಕ್ಕಂಥ 7 ಕೋಟಿ ಜನಗಳು ಈ ಒಂದು ಹಬ್ಬವನ್ನು ಕರ್ನಾಟಕ ಒಂದು ಹುಟ್ಟಿದ ಹೆಂಗೆ ನಾವು ಬರ್ತ್ಡೇ ಆಚರಣೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಎಲ್ಲ ಕಡೆ ಇದ್ರನ್ನ ಒಂದು ಭಾವನೆ, ಎಲ್ಲರೂ ನಾವು ಕನ್ನಡಿಗರು, ಆ ಒಂದು ಭಾವನೆ ಇಟ್ಕೊಂಡು ನಾವೆಲ್ಲ ಒಂದು ಧ್ವಜವನ್ನು ಹಾಕಿ ಎಲ್ಲರಿಗೂ ಸಿಹಿ ಹಂಚಿ ನಮ್ಮ ಕರ್ನಾಟಕ ಹುಟ್ಟಿದ ಹಬ್ಬ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರಿಗೂ ಶುಭ ಕೋರ್ತೀವಿ. ನಾವು ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರು ತುಂಬ ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಇತ್ತೀಚೆಗೆ. ಇಲ್ಲ, ನಾವು ನೋಡಿದಂಗೆ ಕರ್ನಾಟಕಕ್ಕೆ ಬರ್ತಕ್ಕಂಥ ಬೆಂಗಳೂರು ಬರ್ತಕ್ಕಂಥ ಜನಗಳು ತಮಿಳಿಯನ್ಸ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಿಸ್ ಇರ್ಬೋದು, ಈಗೆಲ್ಲ ಒಂದು 75% ಎಲ್ಲ ಒಂದು ಕನ್ನಡ ಕಲಿಬೇಕು, ಕನ್ನಡದಲ್ಲೇ ಮಾತಾಡ್ತಾರೆ, ಆ ಒಂದು ಭಾವನೆ ಇದೆ. ಯಾಕಂದ್ರೆ ಈ ಒಂದು ಕರ್ನಾಟಕದಲ್ಲಿ ಕಲಿಯಂಥ ಒಂದು ಸಂದರ್ಭಗಳು ಜಾಸ್ತಿ ಇರ್ತದೆ. ಇಲ್ಲಿ ಬಂದು ನಮ್ಮ ಕನ್ನಡಿಗರು ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿಯಲ್ಲಿ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಜನ ಸಹ ಕನ್ನಡ ಕಲಿತು ಅವ್ರ ಮಕ್ಕಳಿಗೆ ಕನ್ನಡ ಕಲಿಸ್ತಾರೆ, ಕನ್ನಡ ಓದ್ತಾರೆ. ಈ ಒಂದೆಲ್ಲ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಅಂತೂ ಕರ್ನಾಟಕ ಅಂದರೆ ಬೆಂಗಳೂರಂದು ಒಂಥರ ಮಿನಿ ಇಂಡಿಯಾ ಥರ ಇದೆ, ಎಲ್ಲ ಸ್ಟೇಟ್ನವರು ಎಲ್ಲ ಕಂಟ್ರಿಗಳಿದೆ. ಬೆಂಗಳೂರು ನಮ್ಮ ಇಂಟರ್ನ್ಯಾಷನಲ್ ನೋಡಿದ್ರೆ ಸಿಂಗಾಪುರ್ ನಮ್ಮದು, ಬೆಂಗಳೂರು ಬಂದು ಒಂದು ಲೆಕ್ಕದಲ್ಲಿ ಸಿಂಗಾಪುರು ಏನು ಎಲ್ಲ ಸಿಂಗಾಪುರ್ಗೆ ಹೋಗಿ ಅದಲ್ಲಿ ನೋಡೋಕೆ ಹೋಗ್ತಾರಲ್ಲ. ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದು ಶಾಪಿಂಗ್ ಬರೋರು ಇರ್ತಾರೆ, ಟೂರಿಸಮ್ಗೆ ಬರೋರು ಇರ್ತಾರೆ, ಎಲ್ಲ ಒಂದು ನೋಡ್ಕೊಳೋಕ್ಕೆ ನಮ್ಮ ಬೆಂಗಳೂರು ಎಂದು ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಮಾದರಿ ಆಗಿರುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.